ಭಗವಂತನಲ್ಲಿ ಭೇದವನ್ನು ಕಾಣುವುದು ಅತ್ಯಂತ ಅನುಚಿತ ಮತ್ತು ಅಸಂಗತ ಯಾಕೆ ಅಂತಂದರೆ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಒಂದು ಕಡೆಯಲ್ಲಿ ಹೇಳಿದರು ಭಗವಂತ ಅಂತಂದರೆ ಸಕಲ ಜಗತ್ತಿಗೂ ನಿಯಾಮಕನಾದವನು ಸಂಕಲ್ಪ ಮಾತ್ರದಿಂದಲೇ ಮೂರು ಲೋಕಗಳನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡಲ್ ಮಾಡತಕ್ಕಂತಹ ಶಕ್ತಿ ಉಳ್ಳವನು ಅವನನ್ನು ನಾವು ಭಗವಂತ ಅಂತ ಹೇಳ್ತೇವೆ ಅಂತಹ ಭಗವಂತರುಗಳು ಇಬ್ಬರು ಇರುವುದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಹಾಗ ಇಬ್ಬರು ಇದ್ದರೆ ಒಬ್ಬ ಭಗವಂತ ಈಗ ಮಳೆ ಬರಲಿ ಅಂತ ಸಂಕಲ್ಪ ಮಾಡಿದರೆ ಇನ್ನೊಬ್ಬ ಈಗ ಮಳೆ ಬರೋದು ಬೇಡ ಅಂತ ಸಂಕಲ್ಪ ಮಾಡಿದರೆ ಆಗ ಮಳೆ ಬರಬೇಕೋ ಬೇಡ ಮಳೆ ಬಂದರೆ ಮಳೆ ಬರೋದು ಬೇಡ ಅಂತ ಸಂಕಲ್ಪ ಮಾಡಿದವನಿಗೆ ಸಿಟ್ಟು ಬರುತ್ತೆ ಬರಲಿಲ್ಲ ಅಂತಂದರೆ ಮಳೆ ಬರಬೇಕು ಅಂತ ಸಂಕಲ್ಪ ಮಾಡಿದವನಿಗೆ ಸಿಟ್ಟು ಬರುತ್ತೆ ಆಗ ಪ್ರಪಂಚವು ಪ್ರಪಂಚದ ವ್ಯವಸ್ಥೆಯು ಅಸ್ತವ್ಯಸ್ತವಾಗುತ್ತದೆ ಅಲ್ಲ ಇಬ್ಬರು ಭಗವಂತರು ಹಾಗೆ ಬೇರೆ ಬೇರೆಯಾಗಿ ಸಂಕಲ್ಪ ಮಾಡುವುದಿಲ್ಲ ಒಂದೇ ಸಂಕಲ್ಪ ಮಾಡ್ತಾರೆ ಅಂತಂದರೆ ಒಂದೇ ಸಂಕಲ್ಪ ಮಾಡುವುದಕ್ಕೆ ಇಬ್ಬರ ಅಗತ್ಯ ಇಲ್ಲವೇ ಇಲ್ವಲ್ಲ ಒಬ್ಬರೇ ಸಾಕಲ್ಲ ಈ ಶಿವಕೇಶವಾದಿ ರೂಪಗಳು ಒಬ್ಬನೇ ಭಗವಂತ ಧರಿಸಿರತಕ್ಕಂತಹ ರೂಪಗಳು ಶಿವಕೇಶವರಲ್ಲಿ ಭೇದ ನೋಡುವವರುಗಳು ಕೂಡ ಆ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಭೇದ ನೋಡುವುದಿಲ್ಲ ಅದೇ ವಿಷ್ಣುವೇ ಮತ್ಸ್ಯಾವತಾರ ತಾಳಿದ್ದಾನೆ ಕೂರ್ಮಾವತಾರ ತಾಳಿದ್ದಾನೆ ವರಹ ಅವತಾರ ತಾಳಿದ್ದಾನೆ ಅಂತ ಹೇಳ್ತಾರೆ ಹೇಗೆ ಒಬ್ಬನೇ ವಿಷ್ಣು ಮತ್ಸ್ಯಕೂರ್ಮಾದ ದಶಾವತಾರಗಳನ್ನು ಧರಿಸಿದ್ದ ಅಂತ ಅನ್ನುವುದಾದರೆ ಒಬ್ಬನೇ ಭಗವಂತ ಶಿವ ಕೇಶವ ಎಂಬ ರೂಪಗಳನ್ನು ಧರಿಸಿದ್ದಾನೆ ಅಂತ ನಂಬುವುದಕ್ಕೆ ನಿಮಗೇನು ಆಕ್ಷೇಪಣೆ ಅಲ್ಲಿ ಮಾತ್ರ ಐಕ್ಯ ಹೇಳುವುದಾದರೆ ಇಲ್ಲಿ ಯಾಕೆ ಐಕ್ಯ ಹೇಳಬಾರದು ಅಲ್ಲೂ ಭೇದವನ್ನು ಅಲ್ಲ ಮತ್ಸ್ಯಾವತಾರಕ್ಕಿಂತಲೂ ಕೂರ್ಮಾವತಾರ ಶ್ರೇಷ್ಠ ಅದಕ್ಕಿಂತಲೂ ಕೃಷ್ಣಾವತಾರ ಶ್ರೇಷ್ಠ ಅದಕ್ಕಿಂತಲೂ ರಾಮಾವತಾರ ಶ್ರೇಷ್ಠ ಅಂತಂದರೆ ಅವನು ಮೂರ್ಖತೆಯ ಪರಮಾವಧಿಯಲ್ಲಿದ್ದಾನೆ ಅಂತ ನಾವು ಹೇಳಬೇಕಾಗುತ್ತೆ ಅಂಥ ಮಹಾಮೂರ್ಖರನ್ನು ತಿದ್ದು ಇದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೂ ಶಾಸ್ತ್ರ ಹೇಳಿ ಜ್ಞಾನಲವ ದುರ್ವಿದಗ್ಧಂ ದುರ್ವಿಧಗ್ಧಂ ನರಂ ನರಂಜಯತಿ ಆದ್ದರಿಂದ ಒಬ್ಬನೇ ಭಗವಂತ ಆ ಭಗವಂತನ ರೂಪಗಳು ಹಲವು ಯಾವುದೇ ರೂಪವನ್ನು ನಾವು ಉಪಾಸನೆ ಮಾಡಿದರೂ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯತೆ ಉಂಟು ಆ ಭಗವಂತನನ್ನು ಅನನ್ಯವಾದ ಭಕ್ತಿಯಿಂದ ಆರಾಧಿಸಬೇಕು ಎಂಬುದೇ ಮುಖ್ಯವಾದ ವಿಷಯ ಅನೇಕರು ಶಿವನೇ ದೊಡ್ಡವ ಅಂತಲೂ ವಿಷ್ಣುವೇ ದೊಡ್ಡವ ಅಂತಲೂ ಅನಾವಶ್ಯಕವಾಗಿ ವಿವಾದಗಳನ್ನು ಮಾಡ್ತಾ ಇರುವುದು ನಾವು ನೋಡ್ತಾ ಇರ್ತೀವಿ ವಾಸ್ತವವಾಗಿ ಶಿವಕೇಶವರಲ್ಲಿ ಭೇದವನ್ನು ನೋಡೋದು ಮಹಾಪರಾಧ ಎರಡೂ ಒಂದೇ ರೂಪ ಆಗಿರಬೇಕಾದರೆ ಅಲ್ಲಿ ಭೇದವನ್ನು ಕಾಣೋದು ಸರ್ವಥಾ ಅಸಮಂಜಸ ಮತ್ತು ಅನುಚಿತ ಯಾವ ದೇವರನ್ನು ಭಜಿಸಬೇಕು ಎಂಬ ಪ್ರಶ್ನೆಗೆ ಶಂಕರ ನಾರಾಯಣಾತ್ಮಕನಾದ ಆ ಪರಮಾತ್ಮನನ್ನು ನೀನು ಭಜಿಸು ಅದರಿಂದಲೇ ನಿನಗೆ ಶ್ರೇಯಸ್ಸುಂಟು ಒಳಿತು ಉಂಟು ಎಂಬುದಾಗಿ ಹೇಳಿದ್ದೆ ಈ ಒಂದು ಶಂಕರರು ಹೇಳಿರತಕ್ಕಂತಹ ಮಾತು ಸಮಸ್ತ ಮಾನವ ಜಾತಿ ಜ್ಞಪ್ತಿಯಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ್ದು ಆಚರಣೆಯಲ್ಲಿ ತರಬೇಕಾದದ್ದು ನಾವು ಭಗವಂತನ್ನು ಆ ಶಂಕರ ನಾರಾಯಣ ಸ್ವರೂಪನಾಗಿ ಯಾವುದೇ ವಿಧವಾದಂತಹ ಶಿವಕೇಶವರಲ್ಲಿ ಭೇದವನ್ನು ಕಾಣದೆ ಮಾಡತಕ್ಕಂತಹ ಆ ಒಂದು ಆರಾಧನೆ ನಮಗೆ ವಿಶೇಷವಾದಂತಹ ಫಲಕಾರಿಯಾಗುತ್ತದೆ ಶ್ರೇಯಪ್ರದವಾಗುತ್ತದೆ ಭಗವಂತನಲ್ಲಿ ಭೇದವನ್ನು ಕಾಣುವುದು ಅತ್ಯಂತ ಅನುಚಿತ ಮತ್ತು ಅಸಂಗತ ಯಾಕೆ ಅಂತಂದರೆ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಒಂದು ಕಡೆಯಲ್ಲಿ ಹೇಳಿದರು ಭಗವಂತ ಅಂತಂದರೆ ಸಕಲ ಜಗತ್ತಿಗೂ ನಿಯಾಮಕನಾದವನು ಸಂಕಲ್ಪ ಮಾತ್ರದಿಂದಲೇ ಮೂರು ಲೋಕಗಳನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡಲ್ ಮಾಡತಕ್ಕಂತಹ ಶಕ್ತಿ ಉಳ್ಳವನು ಅವನನ್ನು ನಾವು ಭಗವಂತ ಅಂತ ಹೇಳ್ತೇವೆ ಅಂತಹ ಭಗವಂತರುಗಳು ಇಬ್ಬರು ಇರುವುದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಹಾಗ ಇಬ್ಬರು ಇದ್ದರೆ ಒಬ್ಬ ಭಗವಂತ ಈಗ ಮಳೆ ಬರಲಿ ಅಂತ ಸಂಕಲ್ಪ ಮಾಡಿದರೆ ಇನ್ನೊಬ್ಬ ಈಗ ಮಳೆ ಬರೋದು ಬೇಡ ಅಂತ ಸಂಕಲ್ಪ ಮಾಡಿದರೆ ಆಗ ಮಳೆ ಬರಬೇಕೋ ಬೇಡೋ ಮಳೆ ಬಂದರೆ ಮಳೆ ಬರೋದು ಬೇಡ ಅಂತ ಸಂಕಲ್ಪ ಮಾಡಿದವನಿಗೆ ಸಿಟ್ಟು ಬರುತ್ತೆ ಬರಲಿಲ್ಲ ಅಂತಂದರೆ ಮಳೆ ಬರಬೇಕು ಅಂತ ಸಂಕಲ್ಪ ಮಾಡಿದವನಿಗೆ ಸಿಟ್ಟು ಬರುತ್ತೆ ಆಗ ಪ್ರಪಂಚವು ಪ್ರಪಂಚದ ವ್ಯವಸ್ಥೆಯು ಅಸ್ತವ್ಯಸ್ತವಾಗುತ್ತದೆ ಅಲ್ಲ ಇಬ್ಬರು ಭಗವಂತರು ಹಾಗೆ ಬೇರೆ ಬೇರೆಯಾಗಿ ಸಂಕಲ್ಪ ಮಾಡುವುದಿಲ್ಲ ಒಂದೇ ಸಂಕಲ್ಪ ಮಾಡ್ತಾರೆ ಅಂತಂದರೆ ಒಂದೇ ಸಂಕಲ್ಪ ಮಾಡೋದಕ್ಕೆ ಇಬ್ಬರ ಅಗತ್ಯ ಇಲ್ಲವೇ ಇಲ್ವಲ್ಲ ಒಬ್ಬರೇ ಸಾಕಲ್ಲ ಈ ಶಿವಕೇಶವಾದಿ ರೂಪಗಳು ಒಬ್ಬನೇ ಭಗವಂತ ಧರಿಸಿರತಕ್ಕಂತಹ ರೂಪಗಳು ಶಿವಕೇಶವರಲ್ಲಿ ಭೇದ ನೋಡುವವರುಗಳು ಕೂಡ ಆ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಭೇದ ನೋಡುವುದಿಲ್ಲ ಅದೇ ವಿಷ್ಣುವೇ ಮತ್ಸ್ಯಾವತಾರ ತಾಳಿದ್ದಾನೆ ಕೂರ್ಮಾವತಾರ ತಾಳಿದ್ದಾನೆ ವರಹ ಅವತಾರ ತಾಳಿದ್ದಾನೆ ಅಂತ ಹೇಳ್ತಾರೆ ಹೇಗೆ ಒಬ್ಬನೇ ವಿಷ್ಣು ಮತ್ಸ್ಯಕೂರ್ಮಾದ ದಶಾವತಾರಗಳನ್ನು ಧರಿಸಿದ್ದ ಅಂತ ಅನ್ನುವುದಾದರೆ ಒಬ್ಬನೇ ಭಗವಂತ ಶಿವ ಕೇಶವ ಎಂಬ ರೂಪಗಳನ್ನು ಧರಿಸಿದ್ದಾನೆ ಅಂತ ನಂಬುವುದಕ್ಕೆ ನಿಮಗೇನು ಆಕ್ಷೇಪಣೆ ಅಲ್ಲಿ ಮಾತ್ರ ಐಕ್ಯ ಹೇಳುವುದಾದರೆ ಇಲ್ಲಿ ಯಾಕೆ ಐಕ್ಯ ಹೇಳಬಾರದು ಅಲ್ಲೂ ಭೇದವನ್ನು ಅಲ್ಲ ಮತ್ಸ್ಯಾವತಾರಕ್ಕಿಂತಲೂ ಕೂರ್ಮಾವತಾರ ಶ್ರೇಷ್ಠ ಅದಕ್ಕಿಂತಲೂ ಕೃಷ್ಣಾವತಾರ ಶ್ರೇಷ್ಠ ಅದಕ್ಕಿಂತಲೂ ರಾಮಾವತಾರ ಶ್ರೇಷ್ಠ ಅಂತಂದರೆ ಅವನು ಮೂರ್ಖತೆಯ ಪರಮಾವಧಿಯಲ್ಲಿದ್ದಾನೆ ಅಂತ ನಾವು ಹೇಳಬೇಕಾಗುತ್ತೆ ಅಂಥ ಮಹಾಮೂರ್ಖರನ್ನು ತಿದ್ದುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೂ ಶಾಸ್ತ್ರ ಹೇಳಿ ಜ್ಞಾನ ಲವ ದುರ್ವಿಧಗ್ಧಂ ಬ್ರಹ್ಮಾಪಿ ನರಂ ನರಂಜಯತಿ ಆದ್ದರಿಂದ ಒಬ್ಬನೇ ಭಗವಂತ ಆ ಭಗವಂತನ ರೂಪಗಳು ಹಲವು ಯಾವುದೇ ರೂಪವನ್ನು ನಾವು ಉಪಾಸನೆ ಮಾಡಿದರೂ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯತೆ ಉಂಟು ಆ ಭಗವಂತನನ್ನು ಅನನ್ಯವಾದ ಭಕ್ತಿಯಿಂದ ಆರಾಧಿಸಬೇಕು ಎಂಬುದೇ ಮುಖ್ಯವಾದ ವಿಷಯ ಅನೇಕರು ಶಿವನೇ ದೊಡ್ಡವ ಅಂತಲೂ ವಿಷ್ಣುವೇ ದೊಡ್ಡವ ಅಂತಲೂ ಅನಾವಶ್ಯಕವಾಗಿ ವಿವಾದಗಳನ್ನು ಮಾಡ್ತಾ ಇರುವುದು ನಾವು ನೋಡ್ತಾ ಇರ್ತೀವಿ ವಾಸ್ತವವಾಗಿ ಶಿವಕೇಶವರಲ್ಲಿ ಭೇದವನ್ನು ನೋಡೋದು ಮಹಾಪರಾಧ ಎರಡೂ ಒಂದೇ ರೂಪ ಆಗಿರಬೇಕಾದರೆ ಅಲ್ಲಿ ಭೇದವನ್ನು ಕಾಣೋದು ಸರ್ವಥಾ ಅಸಮಂಜಸ ಮತ್ತು ಅನುಚಿತ ಯಾವ ದೇವರನ್ನು ಭಜಿಸಬೇಕು ಎಂಬ ಪ್ರಶ್ನೆಗೆ ಶಂಕರ ನಾರಾಯಣಾತ್ಮಕನಾದ ಆ ಪರಮಾತ್ಮನನ್ನು ನೀನು ಭಜಿಸುವುದು ಅದರಿಂದಲೇ ನಿನಗೆ ಶ್ರೇಯಸ್ಸು ಉಂಟು ಒಳಿತು ಉಂಟು ಎಂಬುದಾಗಿ ಹೇಳುತ್ತೆ ಈ ಒಂದು ಶಂಕರರು ಹೇಳಿರತಕ್ಕಂತಹ ಮಾತು ಸಮಸ್ತ ಮಾನವ ಜಾತಿ ಜ್ಞಪ್ತಿಯಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಆಚರಣೆಯಲ್ಲಿ ತರಬೇಕಾದದ್ದು ನಾವು ಭಗವಂತನು ಆ ಶಂಕರ ನಾರಾಯಣ ಸ್ವರೂಪನಾಗಿ ಯಾವುದೇ ವಿಧವಾದಂತಹ ಶಿವಕೇಶವರಲ್ಲಿ ಭೇದವನ್ನು ಕಾಣದೆ ಮಾಡತಕ್ಕಂತಹ ಆ ಒಂದು ಆರಾಧನೆ ನಮಗೆ ವಿಶೇಷವಾದಂತಹ ಫಲಕಾರಿಯಾಗುತ್ತದೆ ಶ್ರೇಯಪ್ರದವಾಗುತ್ತದೆ